ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗಯ್ಯ ಸ್ವಾಮಿ, ಮಹಾಶಿವಯೋಗಿ ಶಿವಪ್ಪಯ್ಯ ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ನೆಗಡಿ, ಕೆಮ್ಮು, ಕಫ, ಗಂಟಲು ಕಿರಿಕಿರಿ ಕೇವಲ 5 ನಿಮಿಷದಾಗ ನಿಮಗೆ ಆರಾಮಾಗುತ್ತೆ. ಅಂಥ ಅದ್ಭುತವಾದಂಥ ಒಂದು ಮನೆಯ ಬಂದು ಮಾಹಿತಿ ನಿಮ್ಗೆ ಹೇಳ್ತಿದ್ದಾರೆ. ಏನೇನು ನೆಗಡಿ, ಕೆಮ್ಮು, ಕಫ, ಗಂಟಲು ಕಿರಿಕಿರಿ ಗೊಸು ಗೊಸು ಅಂತಿರ್ತೈತೆ, ಕೇವಲ 5 ನಿಮಿಷದಾಗ ನಿಮ್ಮ ಮುಕ್ತಿ ಸಿಗ್ತೈತೆ. ಕೆಲವು ಕೊಡು ನೆಗಡಿ, ಕೆಮ್ಮು, ಕಫಕ್ಕೆಲ್ಲ ಮುಕ್ತಿ ಸಿಗುವಂಥ 5 ನಿಮಿಷದಾಗ ಅಂಥ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಗ್ರೂಪ್ ತುಂಬಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನ್ರಿ ಇದನ್ನು ಯಾವ ಥರದ ಅಡ್ಡ ಪರಿಣಾಮ ಇಲ್ಲ ಮಾಡಿರಿ. ಏನ್ರಿ ಹೆಂಗೆ ಏನೇನು ಮಾಡ್ಬೇಕಪ್ಪ ಅಂತಂದ್ರೆ ತುಳಸಿ ರಸ, ತುಳಸಿ ಇಲ್ಲಿ ಬೆಳೆಸ್ತೀವಿ, ಕಾಲಿರ್ತೈತಿ ತುಳಸಿ ಸಿಕ್ಕತಿ, ಒಳ್ಳೊಳ್ಳಿ ರಸ, ತುಳಸಿ ರಸ, ಒಳ್ಳೊಳ್ಳಿ ರಸ ಬೆರೆಸ್ಬೇಕಲ್ಲ. ಬೆರೆಸಿ ಆ ಮಿಶ್ರಣಕ್ಕೆ ಜೇನುತುಪ್ಪ ಹಾಕ್ಬೇಕು, ಜೇನುತುಪ್ಪ ಹಾಕಿ ಮಿಶ್ರಣ ಮಾಡಬೇಕು. ಇದನ್ನು 1 ಟೇಬಲ್ ಚಮಚೆ ಭಾಳ ಭಾಳ ಕೈ ಇಲ್ಲದು 1 ಟೇಬಲ್ ಚಮಚೆ ಅಷ್ಟ. ಈ ರಸ ಒಂದೊಂದು ಟೇಬಲ್ ಚಮಚೆ ತೊಗೊಂಡ್ರೂ ಅಡ್ಡಿ ಇಲ್ಲ, ನಿಮ್ಗೆ ಎಷ್ಟು ರಸ ಆಗುತ್ತೆ ಸಾಧ್ಯ ಆಗುತ್ತೆ ಅಷ್ಟು ರಸ ಮಾಡಿಕೊಳ್ಳಿ. ಯಾವುದು ತುಳಸಿ ರಸ, ಒಳ್ಳೊಳ್ಳೆ ರಸ, ಜೇನುತುಪ್ಪ ಇವು ಮೂರು ಸೇರಿದ್ರೂ 1 ಟೇಬಲ್ ಚಮಚೆ ಆದ ಸಾಕು. ಅದನ್ನು ಸೇವನೆ ಮಾಡಿದ ತಕ್ಷಣ ಏನು ಕಫ, ಕೆಮ್ಮು ಕಡಿಮೆ ಆಗುತ್ತೆ, ಏನು ನೆಗಡಿ, ಗಂಟಲು ಕಿರಿಕಿರಿ ಅದು ಕಡಿಮೆ ಆಗುತ್ತೆ. ಕೇವಲ 5 ನಿಮಿಷದಾಗ ಒಮ್ಮೆ ಸೇವನೆ ಮಾಡಿರಿ. ಈ ಥರ ಮಾಡಿರಿ ನಿಮ್ಗೆ ಕೆಮ್ಮು, ನೆಗಡಿ, ಕಫ ಇದೆಲ್ಲ ಕಡಿಮೆ ಆಗುತ್ತೆ ಅನ್ಕೊಂಡು ಮಾಡಬೇಕು. ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ. ಮತ್ತು ಎಂಥದ ಮಾಹಿತಿ ತೊಗೊಂಡು ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.